ಕುಮಾರಸ್ವಾಮಿ ಅವರಿಗೂ ಗ್ಯಾರಂಟಿಗೆ ಏನು ಸಂಬಂಧ? ಅಲ್ಲ, ನೀವು ತೆಲಂಗಾಣದಲ್ಲೂ ಘೋಷಣೆ ಮಾಡ್ತಾ ಇದ್ದೀರಿ, ಇಲ್ಲೇ ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಅಲ್ಲೇ ಏನು ಘೋಷಣೆ ಮಾಡ್ತಾವ್ರೆ? ಕುಮಾರಸ್ವಾಮಿಗೆ ಏನು ಗೊತ್ತಿದೆ ನಮ್ಮ ಗ್ಯಾರಂಟಿ ಬಗ್ಗೆ? ಅವ್ರೇನು ಫಲಾನುಭವಿನೂ ಅಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅವ್ರ ಪಂಚರತ್ನ ಬಗ್ಗೆ ಅವ್ರ ಕೇಳಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ, ಇಲ್ಲ ಅವ್ರು ಯಾವ ಗ್ಯಾರಂಟಿ ಕೊಟ್ಟರು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ನಮ್ಮ ಗ್ಯಾರಂಟಿ ಏನು ತಲುಪಿದೆ ಬಿಟ್ಟಿದೆ ಅಂತ ಅವ್ರ ಮತದಾರರು ಕೇಳಬೇಕು. ನಾನೇ ಚನ್ನಪಟ್ಟಣ ಕ್ಷೇತ್ರದ ಮತದಾರನ, ನಾನೇ ಸುಮಾರು ಒಂದು 25 ಜನ ನಾನೇ ಫೋನಲ್ಲಿ ಮಾತಾಡಿದ್ದೀನಿ, ಅವ್ರಿಗಿನ್ನ ಗೊತ್ತಿಲ್ಲ. ಬಿ ಜೆ ಪಿಗೆ ಓಟ್ ಹಾಕಿರಲಿ, ದಳಕ್ಕೆ ಓಟ್ ಹಾಕಿರಲಿ, ಕಾಂಗ್ರೆಸ್ಗೆ ಓಟ್ ಹಾಕಿರಲಿ, ನಾನೇ ಮಾತಾಡಿದ್ದೀನಿ. ಎಷ್ಟು ಜನಕ್ಕೆ ತಲುಪಿದೆ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ಸೊ ಅವರು ಅವ್ರ ಕ್ಷೇತ್ರದ ಮತದಾರರನ್ನ ಕೇಳಲಿ, ಅವ್ರಿಗೆ ಗೊತ್ತಾಗ್ತದೆ ಗ್ಯಾರಂಟಿ ತಲುಪಿರೋದು ಬಿಟ್ಟಿರೋದು. ಈಗ ಚನ್ನಪಟ್ಟಣದಲ್ಲಿ ನಾನು ಬೇರೆಗೆ ಬೇಡ, ಚನ್ನಪಟ್ಟಣದಲ್ಲಿ ಹೇಳಿ ಇಂಥವ್ರು ನಮಗೆ ಕರೆಂಟ್ ಬಿಲ್ಲು, ಝೀರೋ ಬಿಲ್ಲು, ಯಾರು 200 ಯೂನಿಟ್ ಒಳಗಡೆ ಬರ್ತಾಯಿದೆಯೋ ಇಲ್ಲೋ ಝೀರೋ ಬಿಲ್ಲು, 10 ಕೆಜಿ ಅಕ್ಕಿ ಅವ್ರಿಗೆ, 5 ಕೆಜಿ ದುಡ್ಡು, 5 ಕೆಜಿ ಅಕ್ಕಿ, ಹೆಣ್ಮಕ್ಳುಗಳು ಫ್ರೀಯಾಗಿ ಬಸ್ಸಾಗಿ ಓಡಾಡ್ತಾ ಇದ್ದಾರೋ ಇಲ್ಲೋ, 2000 ರೂಪಾಯಿ ಭಾಗ್ಯಲಕ್ಷ್ಮಿಗೆ ಬರ್ತಾಯಿದೆಯೋ ಇಲ್ಲೋ ಅದು ಕೇಳಲಿ. ಒಂದು 5% ಕೆಲವರು ಪೋಸ್ಟ್ ಆಫೀಸ್ ಕೊಟ್ಬಿಟ್ಟಿದ್ದಾರೆ, ಕೆಲವರು ಆಧಾರ್ ಕಾರ್ಡ್ ಮೇಲೆ ಕೊಟ್ಬಿಟ್ಟಿದ್ದಾರೆ, ಬೇರೆ ಬೇರೆ ನಂಬರ್ಗಳು ಕೊಟ್ಟು ಹೆಚ್ಚು ಕಮ್ಮಿ ಆಗಿರ್ಬೋದು, ಅದನ್ನು ಕೂಡ ಒಂದೊಂದೇ ನಾವು ಸೆಟ್ರೇಟ್ ಮಾಡ್ತಾಯಿದ್ವಿ. ಅದು ಬಿಟ್ಟು ಪಾಪ ಆರೋಪ ಮಾಡಲಿ, ಏನು ತೊಂದರೆ ಇಲ್ಲ, ಅವರು ಒಬ್ಬ ನಾಯಕರು. ಬಟ್ ಗ್ಯಾರಂಟಿ ಗೊತ್ತಿಲ್ಲ ಅವ್ರಿಗೆ, ಗ್ಯಾರಂಟಿಗೆ ಅವ್ರಿಗೆ ಆ ಬಡ ಜನತೆಯ ನೋವು ಗೊತ್ತಿದ್ದರೆ ಮಾತಾಡ್ತಿದ್ರು. ಯಾರ್ಯಾರಿಗೆ ಅನುಕೂಲ ಆಗಬೇಕು ಅವರೆಲ್ಲ ಖುಷಿಯಾಗಿದ್ದಾರೆ, ಹಬ್ಬ ಆಚರಣೆ ಮಾಡ್ತಾರೆ, ಹೆಣ್ಮಕ್ಳುಗಳೆಲ್ಲ ಇವತ್ತು ಎಷ್ಟು ಖುಷಿಯಿಂದ ಇದ್ದಾರೆ ಅಂತ ಅಲ್ಲಿ ಇದಕ್ಕೆ ದರ್ಸಾಗಿ ಬಂದು ನೋಡಿದ್ರು ಗೊತ್ತಾಗಿರೋದು. ಸರ್, ಸಚಿವರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಅಂತ ಆರೋಪ ಮಾಡಿದ್ದಾರೆ ಇವತ್ತು ಕುಮಾರಸ್ವಾಮಿ. ಹೇಳಿ, ಸಚಿವರಿಗೂ ಪರ್ಸೆಂಟೇಜ್ ಟಾರ್ಗೆಟ್ ಕೊಟ್ಟಿದ್ದಾರೆ ಚುನಾವಣೆಗೆ? ಅವರೇನೋ ಟಾರ್ಗೆಟ್ ಕೊಟ್ಟಿರ್ಬೋದು ಅನ್ಕೊಂತೀವಿ. ನಮ್ಮ ಸಚಿವರು ಕೆಲವ್ರಿಗೆಲ್ಲ ಹೋಗಕ್ಕೆ ಹೇಳಿದ್ದೀನಿ, ತೆಲಂಗಾಣ ಹೋಗಕ್ಕೆ ಹೇಳಿದ್ದೀವಿ, ಹೋಗ್ತಾರೆ ಮಾಡ್ತಾರೆ. ಅವರು ಪಾಪ ಅವರು ತಾಳ್ಮೆಯಿಂದ ಇರೋಕ್ಕಾಗ್ತಾ ಇಲ್ಲ, ಭಾಳ ಅರ್ಜೆಂಟಲ್ಲಿ ಇದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ, ಶುಭವಾಗಲಿ, ಅವ್ರಿಗೂ ಶುಭವಾಗಲಿ, ವಿಜೇಂದ್ರಗೂ ಶುಭವಾಗಲಿ. ಅಲ್ಲ ಸರ್, ಸಿ ಎಮ್ ನೋಟಿಸ್ ಮೇಲೆ ಇದ್ದಾರೆ, ನೋಟಿಸ್ ಯಾವಾಗ ಬೇಕಾದರೂ ತೆಗಿಬೋದು. ಏನು ನೋಟಿಸ್ ಸರ್? ಹೈಕಮಾಂಡ್ ನೋಟಿಸ್ ಮೇಲಿದ್ದಾರೆ, ಯಾವಾಗ ಬೇಕಾದರೂ ಅವ್ರನ್ನ ತೆಗಿಬೋದು ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಅವ್ರಿಗೂ ಕಾಂಗ್ರೆಸ್ಗೆ ಏನು ಸಂಬಂಧ? ಈ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ 5 ವರ್ಷ ಬಹುಮತ ಕೊಟ್ಟಿದ್ದಾರೆ, ಆಶೀರ್ವಾದ ಕೊಟ್ಟಿದ್ದಾರೆ, ಆಯಿತಾ? ಕಾಂಗ್ರೆಸ್ ಪಕ್ಷ ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೈಕಮಾಂಡ್ ಕೊಟ್ಟಿದ್ದೀವಿ. ಹೈಕಮಾಂಡ್ ಏನು ಹೇಳ್ತದೆ ನಾವೆಲ್ಲ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ ಚರ್ಚೆ.